ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿ. ಬಿಗ್ ಬಾಸ್ ಸೀಸನ್ 5 ಆಗಲೇ 50 days ಕಂಪ್ಲೀಟ್ ಮಾಡಿಕೊಂಡು ಮುನ್ನುಗ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ಸಮಾರಂಭದಕ್ಕೋಸ್ಕರ ಸುದೀಪ್ ಅವರು 3 ಜನ ಗೆಸ್ಟ್ಗಳನ್ನ ಬಿಗ್ ಬಾಸ್ ಮನೆಯೊಳಗೆ ಕರೆಸ್ಕೊಂಡಿದ್ರು. ಅವರು ಯಾರ್ಯಾರಪ್ಪ ಅಂದರೆ ಶ್ರುತಿ ಅಮ್ಮ, ಅಕುಲ್ ಬಾಲಾಜಿ ಮತ್ತು ಒಳ್ಳೆ ಹುಡುಗ ಪ್ರಥಮ. ಇವರು 3 ಜನ ಬಿಗ್ ಬಾಸ್ ಟೈಟಲ್ಸ್ ವಿನ್ನರ್ಸ್ ಅಂತ ಹೇಳ್ಬೋದು. ಸೊ ಸುದೀಪ್ ಅವರು ಒಂದು ಕ್ವಶನ್ ಕೇಳಿದ್ರು, ಏನಪ್ಪ ಅಂದರೆ ಈ ಸರಿ ಬಿಗ್ ಬಾಸ್ ಅಲ್ಲಿ ಬಂದಿರುವಂಥ ಕಂಟೆಸ್ಟೆಂಟ್ಗಳಲ್ಲಿ ತಾನು ಕಾಮನ್ ಮ್ಯಾನ್ ಅಂತ ವೀಕ್ನೆಸ್ ಇಟ್ಕೊಂಡು ಬಿಗ್ ಬಾಸ್ ಗೆಲ್ಲಬೇಕು ಅಂತ ಅಂದ್ಕೊಂಡಿರೋರು ಯಾರು ಅಂತ ಕೇಳಿದ್ರು. ಸೊ ಆವಾಗ ಪ್ರಥಮ್ ಹೇಳಿದ್ದು ಯಾರಪ್ಪ ಹೆಸರಪ್ಪ ಅಂದರೆ ದಿವಾಕರ್. ಹೌದು ಸ್ನೇಹಿತರೆ, ದಿವಾಕರ್ ಈ ಥರ ನನ್ನ ಕಾಪಿ ಮಾಡಿಕೊಂಡು ಬಿಗ್ ಬಾಸ್ ಗೆಲ್ಲೋದಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ, ತನ್ನ ಸ್ವಂತ ಆಟ ದಿವಾಕರ್ ಆಡ್ತಾರೆ ಅಂತ ಪ್ರಥಮ್ ವಾಗ್ದಾಳಿ ನಡೆಸಿದ್ರು ಅಂತ ಹೇಳ್ಬೋದು. ಸೊ ಇದರಿಂದ ಸ್ವಲ್ಪ ಮಟ್ಟಿಗೆ ಬೇಸರಗೊಂಡಂಥ ಸುದೀಪ್ ಅವರು ಪ್ರಥಮ್ಗೆ ಖಡಕ್ ಆಗಿ ಮಾತಲ್ಲೇ ಗುಣ ಕೊಟ್ಟರು ಅಂತ ಹೇಳ್ಬೋದು. ಅದು ಹೇಗಪ್ಪ ಅಂದರೆ, ಪ್ರಥಮ್ ಅವರೇ, ನೀವು ಎಷ್ಟು ನಿಮಗೆ ಎಷ್ಟು ನಾವು ಗೌರವ ಕೊಡ್ತೀವೋ ಅದರಷ್ಟೇ ಗೌರವ ಈಗಿನ ಬಿಗ್ ಬಾಸ್ ಕಂಡೀಷನ್ಗಳಿಗೂ ಕೊಡ್ತೀವಿ. ಸೊ ಅದಕ್ಕೆ ಅವ್ರ ಬಗ್ಗೆ ನೀವು ಸ್ವಲ್ಪ ಕೇವಲ ಮಾತಾಡೋಕೆ ಹೋಗಬೇಡಿ. ನಿಮ್ಮಷ್ಟು ಕನ್ನಡ ನಮಗೆ ಮಾತಾಡೋಕೆ ಬರಲಿಲ್ಲ ಅಂದರೂ ಕೂಡ ನಿಮಗಿಂತ ಜಾಸ್ತಿನೇ ಕನ್ನಡದ ಮೇಲೆ ಪ್ರೀತಿ ಇದೆ ಅಂತ ಸುದೀಪ್ ಅವರು ರಿಪ್ಲೈ ಕೊಟ್ಟರು ಅಂತ ಹೇಳ್ಬೋದು. ಸೊ ಏನಾಗಲಿ, ಸುಮ್ಮನೆ ಗೆಸ್ಟ್ ಥರ ಹೋಗಿದ್ದಂಥ ಪ್ರಥಮ್ ಸುಮ್ಮನೆ ಇರಲಾರ್ದಲ್ಲೇ ತಮಗೆ ತಾವೇ ಅವಮಾನ ಮಾಡಿಸ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ಕೆಲವೊಬ್ಬರು ಜನಗಳು ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ, ಬಿಡುಗೂರು ಪ್ರಥಮ್ ಅವರು ಈ ಲೆಪ್ತಲ್ಲಾದ್ರೂ ನಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗ್ತಲ್ಲ ಅಂತ ಖುಷಿಯಾಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಸೊ ನಿಮಗೆ ಈ ಇನ್ಸಿಡೆಂಟಿಂದ ಏನು ಅನಿಸ್ತಾರೋ ನಮಗೆ ಕಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಬಾಯ್ ಸ್ನೇಹಿತರೆ.